ಅಕೌಂಟ್ನ ಪಾಸ್ವರ್ಡ್ ಟೈಪ್ ಮಾಡಿ ಚೆಕ್ ಮಾಡಿದಿರಾ? ಪ್ರೈವಸಿ ಇಸ್ ಇಂಪಾರ್ಟೆಂಟ್. ತುಂಬಾ ಮುಜುಗರದ ಪರಿಸ್ಥಿತಿಯಲ್ಲಿ ಡಾನ್ಸ್ ಮಾಡಿದಿರಾ? ಇಲ್ಲ ಅನ್ಸುತ್ತೆ. ತುಂಬಾ ಹಿಂಸೆ ಆಗುವಂತಹ ಸನ್ನಿವೇಶದಲ್ಲಿ ಸುಳ್ಳು ಹೇಳಿ ಹೊರಗಡೆ ಹೋಗಿದ್ದೀರಾ? ಇರ್ಬೋದೇನೋ. ತುಂಬಾ ಒಳ್ಳೆ ಒಳ್ಳೆಯನಲ್ಲ ನಾನು. ಚಿಕ್ಕ ವಯಸ್ಸಲ್ಲೂ ಸುಮಾರು ಸುಳ್ಳು ಹೇಳ್ತಿದ್ದೆ. ಐ ಮೀನ್ ಚಿಕ್ಕ ಚಿಕ್ಕ ಸುಳ್ಳು, ಏನೋ ಗೋಡೆ ಮೇಲೆ ಡ್ರಾಯಿಂಗ್ ಮಾಡಿಬಿಟ್ಟೆ, ಆಮೇಲೆ ಅಪ್ಪ ಅಮ್ಮ ಯಾರು ನೀನು ಮಾಡಿದ್ಯಾ ಕೇಳಿದ್ರೆ ಇಲ್ಲ ಇಲ್ಲ ಅಂದ್ಬಿಟ್ಟಿದ್ದೆ. ಬಟ್ ಆಬ್ವಿಯಸ್ಲಿ ನಾನೇ ಮಾಡಿರ್ತೀನಿ, ಬೇರೆ ಯಾರೂ ಇಲ್ಲ ಮನೆಯಲ್ಲಿ. ಸೊ ಕ್ಲಿಯರಾಗಿ ಐ ಮೀನ್ ಯಾವಾಗಲೂ ಸಿಕ್ಕಾಕೋತಿದ್ದೆ, ಬಟ್ ಸುಳ್ಳು ಹೇಳಿ ಸಿಕ್ಕಾಕೋತಿದ್ದೆ. ಅಂದರೆ ಅದು ಯಾವತ್ತೂ ನಾನು ಎಸ್ಕೇಪ್ ಆಗಿಲ್ಲ ಆ ಸಿಚುವೇಶನಿಂದ ಸುಳ್ಳು ಹೇಳಿ. ರಾತ್ರಿ ಲೇಟ್ ಆಗಿ ಮಲಗಿ ಶೂಟಿಂಗ್ಗೆ ಲೇಟ್ ಆಗಿ ಹೋಗಿರೋ ಎಕ್ಸಾಂಪಲ್ ಇದೆಯಾ? ಐ ಥಿಂಕ್ ನಾನು ಗುಲಾಬ್ ಗ್ಯಾಂಗ್ ಮಾಡ್ತಿರ್ಬೇಕಾದ್ರೆ ಮಾಧುರಿ ದೀಕ್ಷಿತ್ನ ನೋಡ್ತಿದ್ದೆ. ಅವರು 6 o'clock ಕಾಲ್ ಶೀಟ್ ಅಂದರೆ 5:58 ಬಂದು ತಲುಪ್ತಿದ್ರು. 6:30 ಕಾಲ್ ಶೀಟ್ ಅಂದರೆ 6:28, ಲಿಟ್ರಲಿ 6:28 ಅವ್ರ ಗಾಡಿ ಬರ್ತಿತ್ತು. ಸೊ ಆ ಪ್ರೊಫೆಷ್ನಲಿಸಮ್ ನೋಡಿ ಈ ಥರ ಲೇಟ್ ಮಾಡೋದು, ಬೇರೆಯವ್ರನ್ನ ವೇಟ್ ಮಾಡಿಸೋದು, ಅದೆಲ್ಲ ನನಗೆ ತುಂಬ ಒಂಥರ ತುಂಬ ಹರ್ಟ್ ಆಗುತ್ತೆ. ನಾನು ಆ ಥರ ಮಾಡಿದೆ. ಸೊ ಹಾಗಾಗಿ ನಿಮ್ಮ ಸೀರಿಯಲ್ ಟೀಮಿಸ್ಟ್ ಜೊತೆ ಸೀರಿಯಸ್ ಆಗಿ ಜಗಳ ಮಾಡಿ ಮಾತು ಬಿಟ್ಟಿದ್ದೀರಾ? ಇಲ್ಲ ಇಲ್ಲ. ಐ ಥಿಂಕ್ ಎಲ್ಲರೂ ತುಂಬ ಚೆನ್ನಾಗಿದ್ದಾರೆ. ಎಷ್ಟು ಬೇಕೋ ಅಷ್ಟು ಇರ್ತೀವಿ ನಾವು. ಆ ಥರ ಇನ್ನೊಬ್ರಿಗೆ ಹರ್ಟ್ ಮಾಡೋ ಥರ ಎಲ್ಲ ಯಾವತ್ತೂ ಮಾಡಿಲ್ಲ ಸೆಟ್ಟಲ್ಲಿ. ಫೇವ್ರೇಟ್ ಫುಡ್ ಟೇಬಲ್ ಮೇಲಿದೆ, ಬಟ್ ಅಚಾನಕ್ ಆಗಿ ಒಂದಷ್ಟು ಫುಡ್ಡನ್ನ ಫ್ಲೋರ್ಗೆ ಬೀಳಿಸಿದಿರಾ? ಪ್ರಾಬಬ್ಲಿ ನನಗೆ ನೆನಪಿಲ್ಲ, ಬಟ್ ಖಂಡಿತ ಮಾಡಿರ್ತೀನಿ ನಾನು. ಅದು ಇದು ಎಲ್ಲ ಬೀಳಿಸ್ತಾ ಇರ್ತೀನಿ, ತುಂಬ ಕ್ಲಮ್ಸಿ ನಾನು. ಶಾಪಿಂಗ್ಗೆ ಹೋದಾಗ ಸೇಲ್ಸ್ಮನ್ ಮೇಲೆ ರೇಗಾಡಿರೋದು, ಚೆನ್ನಾಗಿ ಬೈದಿರೋದು ಇದೆಯಾ? ಇಲ್ಲ, ಅನ್ನೆಸೆಸರಿಲಿ ಆ ಥರ ಯಾರಿಗೂ ಮಾಡೋಕ್ಕೆ ಹೋಗಲ್ಲ. ಬಿಕಾಸ್ ಐ ಥಿಂಕ್ ಅವ್ರ ಕೆಲಸ ತುಂಬ ಟಫ್ ಅಂತ ನನಗೆ ಗೊತ್ತು. ಇಂಟರ್ನ್ಶಿಪ್ಸ್ ಟೈಮಲ್ಲೆಲ್ಲ ಈ ಥರ ಮಾಡಿದ್ದೀನಿ ನಾನು. ಸೇಲ್ಸ್ ಸುಮ್ಮನೆ ನಮ್ಮ ಸಮ್ಮರ್ ಕ್ಯಾಂಪ್ಗೆ ಅಂತ ಇಲ್ಲಿ ಬೆಂಗಳೂರಿಗೆ ಬಂದಾಗ ಈ ಥರ ಎಲ್ಲ ಟಾಸ್ಕ್ ಕೊಡ್ತಿದ್ರು, ಒಂದು ಶಾಪಲ್ಲಿ ಹೋಗಿ ಈ ಐಟಮ್ಸ್ ಸೆಲ್ ಮಾಡಬೇಕು ಆ ಥರ ಈ ಥರ ಅಂತ. ನನಗೆ ಎಷ್ಟು ಕಷ್ಟ ಅನ್ನಿಸ್ತಿತ್ತು. ಸೊ ನನಗೆ ತುಂಬ ರೆಸ್ಪೆಕ್ಟ್ ಇದೆ ಅವ್ರ ಮೇಲೆ. ಸೊ ಇಲ್ಲ, ಅನ್ನೆಸರಿ ಅವ್ರೇನಾದರೂ ಏನಾದರೂ ಒಫೆಂಡ್ ಮಾಡೋ ಥರ ಏನಾದರೂ ಹೇಳಿದ್ರೆ ಅವ್ರಿಗೆ ರಿಪ್ಲೈ ಕೊಟ್ಟಿರ್ಬೋದು ಅಷ್ಟೇ, ಬಟ್ ಆ ಥರ ಯಾರಿಗೂ ಹರ್ಟ್ ಮಾಡೋಕ್ಕೆ ಹೋಗಲ್ಲ. ಆನ್ಲೈನ್ ಶಾಪಿಂಗ್ ಮಾಡಿದಾಗ ಚೆನ್ನಾಗಿ ಕಾಣಿಸಿದ ಡ್ರೆಸ್ ಡೆಲಿವರಿ ಆದಾಗ ಬೇರೆ ಥರ ಇದ್ದದ್ದು? ಡೆಫಿನೆಟ್ಲಿ. ನಿಮ್ಮ ಪರ್ಫಾರ್ಮೆನ್ಸ್ ಬಗ್ಗೆ ನಿಮಗೆ ತುಂಬ ಬೇಜಾರಾಗಿದೆಯಾ? ಹಾಗಾದರೆ ಆ ಸೀನ್ ಯಾವುದು? ಸುಮಾರು ಸತಿ ಆಗುತ್ತೆ. ನಾನು ನನ್ನ ಎಲ್ಲ ಸೀನ್ಸ್ನ ತುಂಬ ತುಂಬ ಸೀರಿಯಸ್ಲಿ ತಗೋತೀನಿ. ಪ್ರತಿದಿನ ಎಷ್ಟೋ ಸತಿ ಮನೆಗೆ ಹೋಗಿ ಹತ್ತಿದ್ದೀನಿ ನಾನು, ಇವತ್ತು ಚೆನ್ನಾಗಿ ಮಾಡಿಲ್ಲ ಚೆನ್ನಾಗಿ ಮಾಡಿಲ್ಲ ಅಂತ. ನಾನು ಪ್ರತಿ ಸೀನ್ ಆದಮೇಲೆ ಹೇಗೆ ಮಾಡಿದೆ ಅಂತ ಕುತ್ಕೊಂಡು ಯೋಚನೆ ಮಾಡ್ತೀನಿ. ಸೊ ತುಂಬ ತುಂಬ ಸೀರಿಯಸ್ಸಾಗಿ ತಗೋಳೋದ್ರಿಂದ ಎಷ್ಟೋ ಸತಿ ನನಗೆ ನನ್ನ ಆ್ಯಕ್ಟಿಂಗ್ ಇಷ್ಟ ಆಗಲ್ಲ. ನಾನು ನೋಡಿದಾಗಲೂ ನಾನು ಅಯ್ಯೋ ಇದು ಚೆನ್ನಾಗಿ ಮಾಡಿಲ್ಲ, ಆ ಥರ ಮಾಡ್ಬೋದಿತ್ತು, ಈ ಥರ ಮಾಡ್ಬೋದಿತ್ತು ಅಂತೆಲ್ಲ ಅನಿಸುತ್ತೆ. ಸೊ ಡೆಫಿನೆಟ್ಲಿ. ಶೂಟಿಂಗ್ಗೆ ಹೋಗೋ ತರಾತುರಿಯಲ್ಲಿ ಫುಡ್ ಬಾಕ್ಸ್ ಮರೆತು ಮತ್ತೆ ಡಂಜೋ ಮಾಡಿಸಿದ್ದೀರಾ? ಅಲ್ಲೇ ಸಿಗುತ್ತಲ್ಲ. ಫ್ಯಾನ್ ಹೆಸರಲ್ಲಿ ನಿಮಗೆ ಸಿಕ್ಕಾಪಟ್ಟೆ ಯಾರಾದರೂ ಟಾರ್ಚರ್ ಕೊಟ್ಟಿದ್ದಾರಾ? ಇಲ್ಲ ಇಲ್ಲ. ಐ ಥಿಂಕ್ ಎಲ್ಲರೂ ತುಂಬ ಪ್ರೀತಿನೇ ಕೊಟ್ಟಿದ್ದಾರೆ, ಆ ಥರ ಏನಿಲ್ಲ. ಇಲ್ಲ, ಏನಾದರೂ ಒಂದು ಸ್ವಲ್ಪ ಓವರಾಗಿ ನಮ್ಮ ಬೌಂಡ್ರಿ ಕ್ರಾಸ್ ಮಾಡ್ತಿದೆ ಅಂದರೆ ನಾನು ಇಲ್ಲಿ ತನಕ ಅಟ್ಲೀಸ್ಟ್ ನಾನು ಹೇಳೋದನ್ನು ಅರ್ಥ ಮಾಡಿಕೊಂಡು ಜನ ಐ ಥಿಂಕ್ ಆಡಿಯನ್ಸ್ ತುಂಬ ಮೆಚೋರ್ ಆಗಿದ್ದಾರೆ ಇವಾಗ. ಆ ಥರ ಇನ್ನೊಬ್ರಿಗೆ ತೊಂದರೆ ಕೊಟ್ಕೊಂಡು ಪ್ರೀತಿ ತೋರಿಸೋರು ಅಥವಾ ಮೇಲ್ ಬಿದ್ದು ಆ ಥರ ಈ ಥರ ಮಾಡಿ ನಮಗೋಸ್ಕರ ಅಂತ ಕೇಳೋರು ಯಾರೂ ಇಲ್ಲ ಅನ್ಸುತ್ತೆ. ಯಾರಾದರೂ ಹೀರೋಯಿನ್ನ ನೋಡಿ ಜಲಸ್ ಆಗಿದ್ದೀರಾ? ಡೆಫಿನೆಟ್ಲಿ ತುಂಬ ಜನ ಹೀರೋಯಿನ್ಸ್ನ ನೋಡಿ ಜಲಸ್ ಆಗ್ತೀನಿ. ಯಾಕಂದರೆ ನನಗೆ ಅವ್ರ ಪಾತ್ರ ಇಷ್ಟ ಆದರೆ ಈ ಪಾತ್ರ ನನಗೆ ಸಿಗಬೇಕಿತ್ತಲ್ವಾ, ನಾನು ಈ ಥರ ಮಾಡ್ಬೋದಿತ್ತು ಆ ಥರ ಮಾಡ್ಬೋದಿತ್ತು ಅಂತ ಅನಿಸುತ್ತೆ. ಸೊ ಡೆಫಿನೆಟ್ಲಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡೋರನ್ನ ನೋಡಿ ತುಂಬ ಜಲಸಿ ಆಗುತ್ತೆ. ಮೆಸೇಜ್ ಟೈಪ್ ಮಾಡಿ ಕನ್ಫ್ಯೂಷನ್ನಲ್ಲಿ ಡಿಲೀಟ್ ಮಾಡಿದ್ದೀರಾ? ಮಾಡಿದರೆ ಆ ಮೆಸೇಜ್ ಯಾವುದು? ಸುಮಾರು ಮಾಡಿರ್ಬೋದು ಆ ಥರ, ಹಂಗೇನೂ ಇಲ್ಲ. ಸುಮಾರು ಮೆಸೇಜಸ್, ಐ ಮೀನ್ ಕನ್ಫ್ಯೂಷನ್ ಅಂತ ಆ ಥರ ಇಲ್ಲ. ಮೇ ಬಿ ಏನೋ ಟೈಪ್ ಮಾಡೋದಕ್ಕೆ ಹೋಗಿ ಎಲ್ಲ ಈ ಥರ ಅಲ್ಲ ಈ ಥರ ಟೈಪ್ ಮಾಡಿದ್ರೆ ಜನರಿಗೆ ಬೆಟರ್ ಅರ್ಥ ಆಗ್ಬೋದೇನೋ ಅನ್ನೋ ಥರದ್ರಲ್ಲಿ ಚೇಂಜ್ ಮಾಡಿರ್ತೀನಿ. ಸುಮಾರು ಮಾಡಿರ್ಬೋದು. ಲೆಕ್ಚರರ್ಗೆ ಕಾಳು ಹಾಕಿದ್ದೀರಾ? ಇಲ್ಲ. ಕೊನೆಯ ಪ್ರಶ್ನೆ, ಶೂಟಿಂಗ್ ಇಲ್ದಿರೋ ಟೈಮಲ್ಲಿ ಜಾಸ್ತಿ ನಿದ್ರೆನೇ ಮಾಡೋದು? ಡಿಪೆಂಡ್ಸ್.
ಶೂಟಿಂಗ್ ಹೆಕ್ಟಿಕ್ ಆಗಿತ್ತು ಅಂದರೆ ಏನು ಮಾಡೋಕ್ಕಾಗಲ್ಲ, ಅದು ನೆಕ್ಸ್ಟ್ ಡೇ ನಿದ್ದೆನೆ ಆಗ್ತಿರುತ್ತೆ. ಬಟ್ ಇಲ್ಲ ಅಂದರೆ ಅಟ್ಲೀಸ್ಟ್ ಡಾನ್ಸ್ ಮಾಡೋದಕ್ಕೆ ಅಥವಾ ಓದೋದಕ್ಕೆ ಎಲ್ಲ ಟ್ರೈ ಮಾಡ್ತಿರ್ತೀನಿ.